ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಈ ದಿನ.com. ನಾನು ಜಿ ಎಂ ಪವಿತ್ರ. ನಿಮಗೆ ನೆನಪಿರಬಹುದು, 2014 ದೇಶದ ಪ್ರಧಾನಿ ಆಗೋದಕ್ಕಿಂತ ಮೊದಲು ನರೇಂದ್ರ ಮೋದಿ ಸ್ವಿಸ್ ಬ್ಯಾಂಕ್ನಲ್ಲಿರುವಂಥ ಭಾರತದ ಕಪ್ಪು ಹಣ ವಾಪಸ್ ತಂದು ದೇಶದ ಪ್ರತಿಯೊಬ್ಬ ನಾಗರಿಕರ ಬ್ಯಾಂಕ್ ಖಾತೆಗೆ 15 ಲಕ್ಷ ರೂಪಾಯಿ ಜಮಾ ಮಾಡಲಾಗುವುದು ಅಂತ ಹೇಳಿದರು. ಆ ಆಶ್ವಾಸನೆ ಎಷ್ಟರ ಮಟ್ಟಿಗೆ ಈಡೇರಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. 10 ವರ್ಷಗಳ ನಂತರ ಮೋದಿ ಅಂಥದ್ದೇ ಮತ್ತೊಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಬಡ ಜನರಿಂದ ಲೂಟಿ ಮಾಡಲಾದಂತಹ ಮತ್ತು ಜಾರಿ ನಿರ್ದೇಶನಾಲಯ ಜಪ್ತಿ ಮಾಡಿರುವ ಸುಮಾರು 3,000 ಕೋಟಿಯನ್ನ ಪಶ್ಚಿಮ ಬಂಗಾಳದ ಬಡ ಜನರಿಗೆ ಹಿಂತಿರುಗಿಸ್ತೇನೆ ಅಂತ ಹೇಳಿದ್ದಾರೆ ಮೋದಿ. ಲೀಗಲ್ ಅಡ್ವೈಸ್ ಲೇ ರಹಾ ಹೂಂ, ಪ್ಲೀಸ್ ಬೋಲಿ. ಹಮನೆ ಬಂಗಾಲ್ ಮೇ ಇಡಿ ವಾಲೋನೆ ಕರೀಬ 3,000 ಕರೋಡ್ ರೂಪಾಯಿ ಇನ್ಕಾ ಅಟ್ಯಾಚ್ ಕಿಯಾ ಹುವಾ ಹೈ. तो मेरी इच्छा ये है, अगर मुझे लीगल एडवाइस मिलेगी तो नई सरकार बनते ही जो भी कानूनी प्रावधान करना पड़ेगा, कुछ नियम बनाने पड़ेंगे, तो मैं ये जो 3,000 करोड़ रुपया है, जो जो गरीब लोगों का पैसा है और जिसने इस प्रकार का पैसा रिश्वत में दिया है, उन सबको मैं वापिस पैसा करना चाहता हूँ. ಕಳೆದ 10 ವರ್ಷಗಳ ಕಾಲ ನೂರಾರು ಸುಳ್ಳು ಹೇಳಿ ದಕ್ಕಿಸಿಕೊಂಡಿರುವಂತಹ ಮೋದಿಯವರು ಈಗ ಬಂಗಾಳದ ಬಡಜನರ ಮೂಗಿಗೆ 3,000 ಕೋಟಿಯ ಹೊಸ ತುಪ್ಪವನ್ನ ಸವರಿದ್ದಾರೆ. ಕಪ್ಪು ಹಣದ ಬಗ್ಗೆ ಮೋದಿಯವರು ಆಶ್ವಾಸನೆ ನೀಡಿ ಇಲ್ಲಿಗೆ 10 ವರ್ಷಗಳು ಉರುಳು ಹೋಗಿದೆ. ಸ್ವಿಸ್ ಬ್ಯಾಂಕ್ನಿಂದ ಕಪ್ಪು ಹಣ ತರೋದಿರಲಿ, ಖಾತೆಗೆ ಹಾಕೋದಿರಲಿ, ಆ ಬಗ್ಗೆ ಮಾತು ಕೂಡ ಆಡಿಲ್ಲ. ಆದರೆ ಗೃಹ ಮಂತ್ರಿ ಅಮಿತ್ ಶಾ ಅದೆಲ್ಲ ಚುನಾವಣಾ ಜುಮ್ಲಾ ಅಂತ ಅಂದರು. किसी के अकाउंट में 15 लाख रुपया कभी नहीं जाता, वो उनको भी मालूम है और आपको भी मालूम है, देश की जनता को भी मालूम है. ये जो काले धन वापिस लाकर गरीबों को फायदा पहुंचाने की बात है, उनकी योजनाएं बनती, उनके फायदे के लिए काम होता है, इस माध्यम से पैसा जाता है. किसी को कैश कभी नहीं दिया जाता, वो सबको मालूम है. ये भाषण देने का एक तरीका है, एक जुमला है. ಜುಮ್ಲಾ ಅಂತಂದ್ರೆ ಸುಳ್ಳು ಅಂತ ಅರ್ಥ. ಪ್ರಧಾನಿಗಳ ಮಾತು ಸುಳ್ಳು ಅಂತ ಗೃಹ ಸಚಿವರೇ ದೇಶದ ಜನರ ಮುಂದೆ ಸತ್ಯ ನುಡಿದ್ರು. ಪ್ರಧಾನಿ ಮೋದಿಯವರು ಸುಳ್ಳುಗಾರ ಅಂತ ದಾಖಲು ಮಾಡಿದ್ರು. ಇರ್ಲಿ, 2019 ಬೆಂಗಳೂರಿನ ಸಭೆಯೊಂದರಲ್ಲಿ ಮಾತಾಡ್ತಾ ಮೋದಿ, ನಿಮ್ಮ ಚೌಕಿದಾರ್ ಕರ್ತವ್ಯದಲ್ಲಿದ್ದಾಗ ದೇಶದ ಮೇಲೆ ಒಂದೇ ಒಂದು ಭಯೋತ್ಪಾದಕ ದಾಳಿ ನಡೆದಿದ್ಯಾ ಅಂತ ನೆರೆದಿದ್ದ ಜನಸಮೂಹವನ್ನ ಪ್ರಶ್ನಿಸಿದ್ರು. आतंकियों के अड्डों पर सर्जिकल स्ट्राइक और एयर स्ट्राइक का कड़ा फैसला लिया. भारत की ये नई रीति और नई नीति कांग्रेस पचा नहीं पा रही है. ಮೋದಿಯವರ ಸಂಮೋಹನಾತ್ಮಕ ಮಾತಿಗೆ ಮರುಳಾದ ಜನ ಉತ್ತರ ಕೊಡೋಕ್ಕಿಂತ ಮೊದಲೇ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಮೋದಿ ಭಯೋತ್ಪಾದಕರ ಹೃದಯದಲ್ಲಿ ಭಯ ಹುಟ್ಟಿಸುವ ಚೌಕಿದಾರ್ ಅಂತ ಪ್ರಧಾನಿಯವರ ಎದೆಗಾರಿಕೆಯ ಬಗ್ಗೆ ಮಾತಾಡಿದರು. ನೆರೆದಿದ್ದ ಜನ ಮೋದಿಯವರ 56 ಇಂಚಿನ ಎದೆಯಂತ ನೋಡಿದರು. ವಾಸ್ತವ ಸ್ಥಿತಿ ಏನು ಅಂತಂದರೆ, ಪ್ರಧಾನಿ ಕೇಳಿದಂಥ ಪ್ರಶ್ನೆಯ ನಂತರ ಪಠಾಣ್ಕೋಟ್, ಗುರುದಾಸ್ಪುರ, ಅಮರನಾಥ್ ಯಾತ್ರೆ, ಉರಿ ಮತ್ತು ಪುಲ್ವಾಮಾಗಳಲ್ಲಿ ಭಯೋತ್ಪಾದಕ ದಾಳಿ ನಡೆದು ನೂರಾರು ಅಮಾಯಕರು ಬಲಿಯಾದರು. ದೇಶದಲ್ಲಿ ಭಯ ಆತಂಕದ ವಾತಾವರಣ ಸೃಷ್ಟಿಯಾಯಿತು. ಭದ್ರತೆಯ ವೈಫಲ್ಯದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿ ಚರಿತ್ರೆಯ ಪುಟಗಳಲ್ಲಿ ದಾಖಲೆಯಾಗೋಯಿತು. ಇದು ಒಂದೆರಡು ಮಾತ್ರ. ಕಳೆದ 10 ವರ್ಷಗಳಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಟೀ ಮಾರ್ತಾ ಇದ್ದಂಥ ಹುಡುಗನ ಕಥೆಯಿಂದ ಹಿಡಿದು ಫೇಕ್ ಡಿಗ್ರಿವರೆಗೆ ಮೋದಿಯವರು ನೂರಾರು ಸುಳ್ಳುಗಳನ್ನು ಹೇಳಿದ್ದಾರೆ. ಅವುಗಳನ್ನು ಸಮಯ, ದಿನಾಂಕ, ಸ್ಥಳ, ಘಟನೆಗಳ ಮೂಲಕ ಕಂಡುಕೊಳ್ಳೋಕೆ ದೇಶದ ಜನಕ್ಕೆ ಡಿಜಿಟಲ್ ತಂತ್ರಜ್ಞಾನವನ್ನು ಸಹ ಕರುಣಿಸಿದ್ದಾರೆ. ಬಿರಮಗಾಮ್ ತಹಸೀಲ್ ಮೇ ಅಡ್ವಾಣಿಜಿಗೆ ಸಭಾ ಥಿ, ತೊ ಮೇನೆ ವೊ ಡಿಜಿಟಲ್ ಕ್ಯಾಮರಾ ಪರ್ ಉನ್ಕಿ ಫೋಟೋ ಲಿ. ತಬ್ ಡಿಜಿಟಲ್ ಕ್ಯಾಮರಾ ಇತ್ನಾ ಬಡಾ ಆತಾ ಥಾ, ಮೇರೆ ಪಾಸ್ ಥಾ ಉಸ್ ಸಮಯ. ಮೇನೆ ಫೋಟೋ ನಿಕಾಲಿ ಔರ್ ಮೇನೆ ದಿಲ್ಲಿ ಕೋ ಟ್ರಾನ್ಸ್ಮಿಟ್ ಕಿ ಔರ್ ದೂಸರೆ ದಿನ ಕಲರ್ ಫೋಟೋ ಛಪಿ. ಇಷ್ಟಾದ್ರೂ ದೇಶದ ಜನ ಮೋದಿಯವರ ಸುಳ್ಳಿನ ಸನ್ನಿಗೆ ಒಳಗಾಗ್ತಾನೆ ಇದ್ದಾರೆ. ಮೋದಿಯವರು ಕೂಡ ಸುಳ್ಳುಗಳನ್ನ ಸತ್ಯ ಅಂತ ಹೇಳ್ತಾನೆ ಸಾಕ್ತಾ ಇದ್ದಾರೆ. ಇದರ ಮಧ್ಯೆ ಮಾರ್ಚ್ 27 ಪಶ್ಚಿಮ ಬಂಗಾಳದ ಕೃಷ್ಣನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜಮನೆತನದ ಅಮೃತಾ ರಾಯ್ ಅವರೊಂದಿಗೆ ದೂರವಾಣಿಯಲ್ಲಿ ಮಾತಾಡ್ತಾ ಮೋದಿ, ಪಶ್ಚಿಮ ಬಂಗಾಳದ ಬಡ ಜನರಿಂದ ಲೂಟಿ ಮಾಡಲಾದಂಥ ಮತ್ತು ಜಾರಿ ನಿರ್ದೇಶನಾಲಯ ಜಪ್ತಿ ಮಾಡಿರುವ ಸುಮಾರು 3,000 ಕೋಟಿಯನ್ನು ಪಶ್ಚಿಮ ಬಂಗಾಳದ ಬಡ ಜನರಿಗೆ ಹಿಂದಿರುಗಿಸೋಕೆ ನಾನು ಕೆಲಸ ಮಾಡ್ತಾ ಇದ್ದೇನೆ ಅನ್ನೋ ಹೊಸ ಸುಳ್ಳನ್ನು ಹೇಳಿದ್ದಾರೆ.
ಆ ತಕ್ಷಣವೇ ಪ್ರಧಾನಿ ಮೋದಿಯವರ ಮಾತುಗಳಿಗೆ ಪ್ರತಿಕ್ರಿಯಿಸಿರುವಂತಹ ತೃಣಮೂಲ ಕಾಂಗ್ರೆಸ್ನ ರಾಜ್ಯಸಭಾ ಚೀಫ್ ಸುಖೇಂದು ಶೇಖರ್ ರಾಯ್ ಜಾರಿ ನಿರ್ದೇಶನಾಲಯ ತನ್ನ ದಾಳಿಯಲ್ಲಿ ಹಣ ಆಸ್ತಿ ದಾಖಲೆ ಪತ್ರಗಳನ್ನು ವಶಪಡಿಸಿಕೊಂಡಿರೋದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ 2002 ಅಡಿಯಲ್ಲಿ. ಮೋದಿಯವರು ಹೇಳಿದ ಪ್ರಕಾರ ಹಣವನ್ನು ಬಡವರಿಗೆ ನೀಡೋದಾದರೆ ಅದನ್ನು PMLA ಕಾಯ್ದೆಯ ಅಡಿಯಲ್ಲೇ ಮಾಡಬೇಕು. ಆ ಹಣ ಈಗ ನ್ಯಾಯಾಂಗದ ವಶದಲ್ಲಿದೆ. ಪ್ರಧಾನಿ ಹೇಗೆ ಭರವಸೆಯನ್ನು ನೀಡ್ತಾರೆ? ಇದು ನ್ಯಾಯಾಂಗ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿದ ಹಾಗೆ ಆಗೋದಿಲ್ವಾ, ನ್ಯಾಯಾಲಯ ನಿಂದನೆ ಆಗೋದಿಲ್ವಾ ಅಂತ ಮೋದಿಯವರ ಸಾಮಾನ್ಯ ಜ್ಞಾನವನ್ನು ಬಯಲು ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಕೃಷ್ಣನಗರ ಕ್ಷೇತ್ರದಿಂದ TMC ಅಭ್ಯರ್ಥಿಯಾಗಿ ಮಹುವಾ ಮೊಹಿತ್ರಾ ಸ್ಪರ್ಧಿಸ್ತಿದ್ದಾರೆ. ಮಹುವಾ ಮೊಹಿತ್ರಾ ಅವರು ಮೋದಿ ಮತ್ತವರ ಸರ್ಕಾರವನ್ನು ಅಂಕಿಅಂಶಗಳ ಸಮೇತ ತರ್ಕಬದ್ಧವಾಗಿ ಟೀಕಿಸಿ ಬೆತ್ತಲೆ ಮಾಡಿ ನಿಲ್ಲಿಸಿದ್ದು ಒಂದೆರಡು ಸಲ ಅಲ್ಲ. ಈವನ್ ಆಫ್ಟರ್ 6 years ಆಫ್ ಯೋರ್ ಧಮಾಕಾ ಅನೌನ್ಸ್ಮೆಂಟ್ ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಹ್ಯಾಸ್ ಡಬಲ್ಡ್ ಫ್ರಮ್ 18 lakh crores ಇನ್ November 2016 ಟು 32 lakh crores ಇನ್ November 2022. ಕ್ಯಾಶ್ ಮ್ಯಾನೇಜ್ಮೆಂಟ್ ಕಂಪನಿ CMSS ಕ್ಯಾಶ್ ಇಂಡೆಕ್ಸ್ ಫಾರ್ ATM ಹಿಟ್ ಅನ್ ಆಲ್ ಟೈಮ್ ಹೈ ದಿಸ್ ದಿವಾಲಿ. Cash is still king. Demonetization did not achieve any of the 3 targets. Who's the pappu now? ಲೋಕಸಭೆಯಲ್ಲಿ ಎತ್ತಿದಂತ ಆಕೆಯ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದಂತ ಬಿಜೆಪಿ ಅವರು ಆಕೆಯನ್ನ ಪ್ರಶ್ನೆ ಕೇಳೋಕೆ ಹಣ ಪಡೆಯಲಾಗಿದೆ ಅನ್ನೋ ಸುಳ್ಳು ಆಪಾದನೆ ಹೊರಸಿ ಹೊರಗಾಕಿದ್ರು. ಕೊಡಬಾರದ ಕಿರುಕುಳ ಕೊಟ್ಟರು. ಆಕೆಯ ಕಟುವಾದ ಪ್ರಶ್ನೆಗಳ ಮುಜುಗರದಿಂದ ಬಶವಾಗ್ಬಿಟ್ರು. ಆದರೆ TMC ಆಕೆಗೆ ಮತ್ತೆ ಟಿಕೆಟ್ ನೀಡಿದೆ. ಹಾಗಾಗಿ ಕೃಷ್ಣಾನಗರ BJP ಮತ್ತು TMC ಪಾಲಿಗೆ ಪ್ರತಿಷ್ಠಿತ ಕ್ಷೇತ್ರವಾಗಿದೆ. ಮಹುವಾ ಮೊಯ್ತ್ರಾ ಅವರನ್ನ ಮಣಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿರುವಂತಹ BJP ಸೂಕ್ತ ಅಭ್ಯರ್ಥಿಯ ಹುಡುಕಾಟದತ್ತ ರಾಜವಂಶಸ್ಥರ ಮೊರೆ ಹೋಗಿದೆ. ರಾಜವಂಶಸ್ಥರಾದ ಅಮೃತ ರಾಯ್ರನ್ನ BJP ಅಭ್ಯರ್ಥಿಯನ್ನಾಗಿಸಿದೆ. BJP ಅಭ್ಯರ್ಥಿ ಘೋಷಣೆ ಆಗ್ತಾ ಇದ್ದಂತೆ ವಿರೋಧ ಪಕ್ಷ TMC ಆ ರಾಜಮನೆತನವು ಬ್ರಿಟಿಷರಿಗೆ ಬೆಂಬಲ ನೀಡಿತ್ತು, ದೇಶದ್ರೋಹಿಗಳಿಗೆ BJP ಟಿಕೆಟ್ ನೀಡಿದೆ ಅಂತ ಟೀಕಿಸಿದೆ. ಟೀಕೆಗೊಳಗಾದಂಥ ಅಮೃತ ರಾಯ್ ಪ್ರತಿರೋಧ ತೋರಲಾರದೆ ಕಂಗಿಟ್ಟು ಕೂತಿದ್ರು. ಅಂಥ ಟೈಮ್ನಲ್ಲಿ ಫೋನ್ ಮಾಡಿದಂಥ ಪ್ರಧಾನಿ ಆಕೆಯನ್ನು ಸಮಾಧಾನ ಪಡಿಸುತ್ತಾ ಪಶ್ಚಿಮ ಬಂಗಾಳದಲ್ಲಿ ಬದಲಾವಣೆ ತರಬೇಕಾಗಿದೆ, ಅದಕ್ಕೆ ನೀವು ಸಮರ್ಥರಿದ್ದೀರಿ, ನಿಮ್ಮಿಂದ ಅದು ಸಾಧ್ಯ ಅಂತ ಹುರಿದುಂಬಿಸಿದ್ರು. ಹಾಗೇನೆ ಮುಂದುವರೆದು ಬಂಗಾಳದ ಬಡವರಿಗೆ 3,000 crore ಕೊಡಲಾಗುವುದು ಅನ್ನೋ ಸುಳ್ಳು ಹೇಳಿ ಆ ಸುಳ್ಳನ್ನೇ ಬಂಗಾಳದ ಬಡವರಿಗೆ ಹೇಳಿ ಅಂತ ಅಂದರು. ಅಮೃತ ರಾಯ್ರಿಗೆ ಧೈರ್ಯ ಹೇಳೋಕೆ ಹೀಗೆ ಕಾನೂನಾತ್ಮಕವಾಗಿ ಸಾಧ್ಯವಾಗದ ಸಂಗತಿಯನ್ನು ಪ್ರಧಾನಿಗಳು ಹೇಳೋದು ಎಷ್ಟು ಸರಿ ಅಂತ TMC ಈಗ ಮೋದಿಯವರನ್ನು ಲೇವಡಿ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಚುನಾವಣಾ ದಿನಾಂಕ ಘೋಷಣೆಯಾದ ಮೇಲೆ ಬಡವರಿಗೆ ಆಶ್ವಾಸನೆ ಕೊಡೋದು ಸುಳ್ಳು, ಅಪ್ರಸ್ತುತ, ಕಾನೂನುಬಾಹಿರ, ಅಸಂವಿಧಾನಿಕ ಮತ್ತು ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆ. ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಅಂತ ಹೇಳಿದೆ. ಅಷ್ಟೇ ಅಲ್ಲ, ಪ್ರಧಾನಿ ಮೋದಿಯವರ ಮಹಿಳಾ ಪರ ಕಾಳಜಿ ಕಳಕಳಿಯನ್ನು ಕೂಡ ಬಿಡಿಸಿಟ್ಟಿದೆ. TMCಯ ರಾಜ್ಯ ಸಚಿವ ಶಶಿ ಪಂಜಾ, ಪ್ರಧಾನಿಗಳು ಈಗ ಚುನಾವಣಾ ಮಂತ್ರಿಗಳಾಗಿದ್ದಾರೆ, ಮಹಿಳಾ ಅಭ್ಯರ್ಥಿಗಳಿಗೆ ಕರೆ ಮಾಡಿ ಮಾತಾಡ್ತಾ ಇದ್ದಾರೆ, ಧೈರ್ಯ ತುಂಬುತ್ತಾ ಇದ್ದಾರೆ, ಮಾಡಲಿ, ಒಳ್ಳೆಯದು. ಆದರೆ ಇದೇ ಪ್ರಧಾನಿ ಮೋದಿಯವರು ಮಣಿಪುರದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಯರಿಗೆ ಕರೆ ಮಾಡಿ ಮಾತಾಡಿದಾರಾ? ಅವರಿಗೆ ಧೈರ್ಯ ತುಂಬಿದಾರಾ? ದೇಶಕ್ಕೆ ಗೌರವ ತಂದ ಮಹಿಳಾ ಕುಸ್ತಿಪಟುಗಳು ದೆಹಲಿಯಲ್ಲೇ ಕೂತು ಕಣ್ಣೀರು ಹಾಕಿದ್ರು. ಅವರಿಗೆ ಕರೆ ಮಾಡಿ ಸಾಂತ್ವನ ಹೇಳಿದಾರಾ? ತಮ್ಮದೇ ಗುಜರಾತ್ನಲ್ಲಿ ನಡೆದಂಥ ಭೀಕರ ಅತ್ಯಾಚಾರಕ್ಕೆ ಒಳಗಾಗಿ ಬಿಲ್ಕಿಸ್ ಬಾನೋಗೆ ಕರೆ ಮಾಡಿದಾರ? ಹತ್ರಾಸ್ ಲಖೀಂಪುರ್ ಖೇರ್ ಉನ್ನಾವೋದ ಸಂತ್ರಸ್ತರಿಗೆ ಕರೆ ಮಾಡಿ ಮಾತನಾಡಿ ಧೈರ್ಯ ತುಂಬಿದಾರ? ಆ ದಿಕ್ಕೆಟ್ಟ ಬಡ ಮಹಿಳೆಯರ ಬಗ್ಗೆ ಮಾತನಾಡದ ಮೋದಿ ರಾಜವಂಶಸ್ಥರಿಗೆ ಮಾತ್ರ ಕರೆ ಮಾಡ್ತಾ ಇದ್ದಾರೆ ಅಂದರೆ ಅವರ ಹೃದಯದಲ್ಲಿ ಯಾರಿದ್ದಾರೆ ಅಂತ ಪ್ರಶ್ನಿಸಿದೆ. ಕಳೆದ 10 ವರ್ಷಗಳ ಕಾಲ 100 ಸುಳ್ಳನ್ನು ಹೇಳಿ ದಕ್ಕಿಸಿಕೊಂಡಿರುವಂತಹ ಸುಳ್ಳಿನ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿರುವ ಪ್ರಧಾನಿ ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗುವ ಕನಸು ಕಾಣ್ತಾ ಇದ್ದಾರೆ. कि तीसरे टर्म में दुनिया की पहली 3 इकोनॉमीज में एक नाम भारत का होगा. ಬರೀ ಕನಸು ಕಾಣ್ತಾ ಇಲ್ಲ, ಆಗಿನೇ ತೀರ್ಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಅಂದಮೇಲೆ ಅವರ ಬಾಯಿಯಿಂದ ಇನ್ನಷ್ಟು ಸುಳ್ಳುಗಳು ಸಿಡಿಯಲಿದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈದಿನ.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.